ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರ ನಾನು ನಿಮ್ಮ ಶಿವಶಂಕರ್ ಪ್ರಸಾದ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಕೆರೂರು ಒಂದು ಹೊಸ ವಿಡಿಯೋ ಲೆಸನ್ ಮೂಲಕ ನಾನು ಇಂಡಿಯನ್ ಇಂಗ್ಲೀಷ್ ಲಿಟ್ರೇಚರ್ ಟ್ರಾನ್ಸ್ಲೇಷನ್ ಸ್ಟಡೀಸ್ ಆ್ಯಂಡ್ ರೀಪ್ರೆಸೆಂಟೇಟಿವ್ ಟೆಕ್ಸ್ಟ್ ಎಂಬ ಬಿ ಎ ಆಪ್ಷನಲ್ ಇಂಗ್ಲೀಷ್ ಫಿಫ್ತ್ ಸೆಮ್ನ ವಿದ್ಯಾರ್ಥಿಗಳಿಗಾಗಿರುವ ಸೆಲೆಕ್ಟೆಡ್ ಪೋಯಮ್ಸ್ನಲ್ಲಿ ಸಮ ವುಡ್ಸ್ ಎಂಬ ಸರೋಜಿನಿ ನಾಯ್ಡು ಅವರ ಪದ್ಯವನ್ನು ನಾನು ಇವತ್ತು ವಿವರಣೆ ಮಾಡಲಿದ್ದೇನೆ ಆತ್ಮೀಯ ವಿದ್ಯಾರ್ಥಿಗಳೇ ಈ ಪೇಪರ್ ಟೂ ಆಪ್ಷನಲ್ ಇಂಗ್ಲೀಷ್ ಫಿಫ್ತ್ ಸೆಮ್ ಇವರಿಗಿರುವಂತಹ ಪೇಪರ್ ಟೂನ ಸೆಕ್ಷನ್ ಬಿ ನಲ್ಲಿರುವಂತಹ ಸೆಲೆಕ್ಟೆಡ್ ಪೋಯಮ್ಸ್ನಲ್ಲಿ ಮೊದಲನೇ ಪದ್ಯ ಯಾವುದು ಅಂದರೆ ಸಮರ್ ವರ್ಡ್ಸ್ ದಿಸ್ ಪೋಯಮ್ ಇಸ್ ರಿಟನ್ ಬೈ ಸರೋಜಿನಿ ನಾಯ್ಡು ಓಕೆ ಮೊದಲಿಗೆ ನಾವು ಸರೋಜಿನಿ ನಾಯ್ಡು ಅವರ ಒಂದು ಸಂಕ್ಷಿಪ್ತವಾದ ಒಂದು ವ್ಯಕ್ತಿ ಚಿತ್ರಣವನ್ನು ನೋಡ್ಬಿಡೋಣ ಐ ವಿಲ್ ಸ್ಟಾರ್ಟ್ ವಿತ್ ದ

ಸರೋಜಿನಿ ನಾಯ್ಡುರವರು ಡಾಕ್ಟರ್ ನಾಯ್ಡುರವರನ್ನು ವಿವಾಹವಾಗ್ತಾರೆ ಲೈಫ್ ವಾಸ್ ಕಮಿಟೆಡ್ ಟು ಪಾಲಿಟಿಕ್ಸ್ ಪಬ್ಲಿಕ್ ಲೈಫ್ ಆ್ಯಂಡ್ ಪೋಯಟ್ರಿ ಅವರ ಸಂಪೂರ್ಣ ಜೀವನವನ್ನು ಅವರು ಪಾಲಿಟಿಕ್ಸ್ ಸಾರ್ವಜನಿಕ ಜೀವನ ಹಾಗೂ ಕಾವ್ಯ ಜೀವನಕ್ಕೆ ಮೀಸಲಾಗಿಟ್ಟಿದ್ದರು ಅವರು ರಾಜಕೀಯಕ್ಕೆ ಮೀಸಲಿಟ್ಟಂಥದ್ದನ್ನು ತಾವೆಲ್ಲರೂ ಇತಿಹಾಸದಲ್ಲಿ ಓದಿರ್ತೀರಿ ಆದರೆ ಇಲ್ಲಿ ತಾವು ತಿಳಿದುಕೊಳ್ಬೇಕಾದದ್ದು ಅವರು ಕಾವ್ಯಕ್ಕೆ ಮೀಸಲಿಟ್ಟಂಥ ಅವರ ಜೀವನ ಇನ್ ನೈನ್ಟೀನ್ ಟ್ವೆಂಟಿ ಫೈವ್ ದ ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಆ್ಯಂಡ್ ದ ಫಸ್ಟ್ ವುಮೆನ್ ಗವರ್ನರ್ ಇನ್ ಯು ಪಿ ಆಫ್ಟ್ ಇಂಡಿಪೆಂಡೆನ್ಸ್ ಹತ್ತೊಂಬತ್ತು ಇಪ್ಪತ್ತೈದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷರಾಗಿ ಅವರು ಆಯ್ಕೆಯಾದರು ಸ್ವತಂತ್ರ ನಂತರ ಉತ್ತರ ಪ್ರದೇಶದ ಪ್ರಥಮ ಮಹಿಳಾ ಗವರ್ನರಾಗಿ ಅವರು ಆಯ್ಕೆಯಾದರು

ಒಂದು ಬಯಕೆಯನ್ನು ಹೊಂದಿದ್ರು ಅವರು ಈ ನಶಿಸಿ ಹೋಗುತ್ತಿರುವ ಈ ಜನಜೀವನದ ದೂರ ಸರಿಯುವ ಒಂದು ತುಡಿತವನ್ನು ಹೊಂದಿದ್ರು ಶಿಫ್ಯೂಸ್ಡ್ ಇಂಡಿಯನ್ ಎಕ್ಸ್ಪೀರಿಯನ್ಸಸ್ ವಿತ್ ಇಂಗ್ಲಿಷ್ ರಿದಮ್ ಅವರು ಭಾರತೀಯರಾದ ತಮ್ಮ ಅನುಭವಗಳನ್ನು ತಮ್ಮ ಪದ್ಯದ ಮೂಲಕ ವ್ಯಕ್ತಪಡಿಸೋದಕ್ಕೋಸ್ಕರ ಪ್ರಯತ್ನಿಸಿದರು ಲೆಟ್ಸ್ ಕಂಟಿನ್ಯೂ ಅಬೌಟ್ ದ ಪೊಯೆಟ್ ಸರೋಜಿನಿ ನಾಡ್ ಇಸ್ ವರ್ಕ್ ಅವರ್ ಫಸ್ಟ್ ಕಲೆಕ್ಷನ್ ಆಫ್ ಪೊಯೆಟ್ರಿ ವಾಸ್

ಸರೋಜಿ ನಾಯ್ಡು ಅವರು ಈ ಮೊದಲ ಕವನ ಸಂಕಲನವನ್ನು ಎಡ್ಮಂಡ್ ಗಾಸ್ ರವರಿಗೆ ಸಮರ್ಪಿಸಿದರು ಅವರೇ ಹೇಳುವಂತೆ ಎಡ್ಮಂಡ್ ಗಾಸ್ ಸುವರ್ಣ ಮಿತಿಯನ್ನು ತೋರಿಸಿಕೊಟ್ಟ ಒಬ್ಬ ವ್ಯಕ್ತಿ ದ ಬರ್ಡ್ ಆಫ್ ಟೈಮ್ ನೈನ್ಟೀನ್ ಟ್ವೆಲ್ವ್ ಇಟ್ ವಾಸ್ ಆಲ್ಸೋ ಇಂಟ್ರೊಡ್ಯೂಸ್ಡ್ ಬೈ ಅರ್ಥ ಸೈಮನ್ಸ್ ದ ಬ್ರೋಕನ್ ವಿಂಗ್ ಶಿ ವಾಸ್ ಆಲ್ಸೋ ನೋನ್ ಆಸ್ ನೈಟಿಂಗಲ್ ಆಫ್ ಇಂಡಿಯಾ ನೀವೆಲ್ಲ ತಿಳಿದುಕೊಂಡಿರೋ ಹಾಗೆ ಸರೋಜಿನಿ ನಡರ್ ಒಂದು ಬಿರುದಿತ್ತು ಇತ್ತು ಅದೇನಂದ್ರೆ ಭಾರತದ ಕೋಗಿಲೆ ದ ನೈಟಿಂಗ್ ಏಲ್ ಆಫ್ ಇಂಡಿಯಾ ಅಂತ ದ ಪೋಯಂ 썸 ವರ್ಡ್ಸ್ ಈಗ ತಾವೆಲ್ಲ ಎಷ್ಟು ಸಾಧ್ಯವೋ ಅಷ್ಟು ಪದ್ಯದ ಅರ್ಥವನ್ನ ಗ್ರಹಿಸಲು ನೀವು ಪ್ರಯತ್ನ ಮಾಡಬೇಕು ಐ ವಿಲ್ ರೀಸೈಟ್ ದ ಪೋಯಂ ಲಿಸನ್ ಕೇರ್ಫುಲ್ಲಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಪೋಯಂ ಓ ಐ ಆಮ್ ಟೈರ್ಡ್ ಆಫ್ ಪೇಂಟಿಂಗ್ ರೂಫ್ಸ್ ಅಂಡ್ ಸಾಫ್ಟ್ ಅಂಡ್ ಸಿಲ್ಕನ್ ಫ್ಲೋರ್ಸ್ and long for wind-blown canopies of crimson gulmohas. Oh, I am tired of strife and song of and festivals and fame and long to fly where cassia woods are breaking into flame. Love, come with me where quails call from flowering glade and glen far from the toil and weariness, the praise and the prayers of men. Oh, let us fling all care away and lie alone and dream neath tangled boughs of tamarind and malsare and neem, and bind our brows with jasmine's face and play on carven flutes to wake the slumbering serpent king among the Banyan roots, and roam at the fall of eventide along the river's brink and bathe in water delhi's pool where golden panthers drink you and i together love in the deep blossoming woods engird with low-voiced silences and gleaming solitudes companions of the lustres drawn gay comrades of night like krishna and like radhika encompassed with light Snetare. ಈ ಒಂದು ಪದ್ಯದ ವಾಚನದ ಮೂಲಕ ತಮಗೆ ಎಷ್ಟು ಅರ್ಥವಾಗಿದೆಯೋ ಅಷ್ಟು ಅರ್ಥವಾಗಿರುತ್ತೆ ಆದರೆ ನಾನು ನಿಮಗೆ ಮುಂದೆ ಬರುವಂಥ ಎಕ್ಸ್ಪ್ಲನೇಷನ್ನಲ್ಲಿ ಈ ಪದ್ಯದ ವಿವರಣೆಯಲ್ಲಿ ನಿಮಗೆ ಹೆಚ್ಚು ಅರ್ಥವನ್ನು ಮಾಡಿಸೋದಕ್ಕೋಸ್ಕರ ಮತ್ತು ಈ ಪದ್ಯದಲ್ಲಿರುವ ಸೌಂದರ್ಯವನ್ನು ಸವಿಯಲು ನಿಮಗೆ ನಾನು ಸಹಾಯ ಮಾಡ್ತೇನೆ ವರ್ಡ್ಸ್ ಪ್ಯಾರಾಫ್ರೇಜಿಂಗ್ ಲೈನ್ ಒನ್ ಆ್ಯಂಡ್ ಟು ಮೊದಲ ಎರಡು ಸಾಲುಗಳು ಬಹಳ ಅದ್ಭುತವಾಗಿವೆ ಮತ್ತು ಅವುಗಳು ಇಡೀ ಪದ್ಯದ

ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಈ ಒಂದು ಆರ್ಟಿಫಿಷಿಯಲ್ ಸೂಡೋ ಮಾಡರ್ನಿಸಮ್ ಈ ಮಿಥ್ಯಾ ಆಧುನಿಕ ಜಗತ್ತಿನಲ್ಲಿ ಕೃತಕವಾದ ಈ ಜಗತ್ತಿನಲ್ಲಿ ಅವರಿಗೆ ಇಷ್ಟವಾದದ್ದು ಏನೂ ಇಲ್ಲ ಶಿ ಸೀಕ್ಸ್ ಟು ಡಿಸ್ಕವರ್ ರೆಫ್ಯೂಜ್ ಇನ್ ನೇಚರ್ ಫ್ರಮ್ ದ ಮೊನಾಟನಿ ಆಫ್ ಆರ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಹರ್ ಮೆಕ್ಯಾನಿಕಲ್ ರುಟೀನ್ ಅವರ ಈ ಯಾಂತ್ರಿಕ ಬದುಕು ಹಾಗೂ ಈ ಒಂದು ಏಕತಾನತೆಯ ಈ ಜೀವನ ಅವರಿಗೆ ಬೇಸರವಾಗಿ ಅವರು ನಿಸರ್ಗದತ್ತ ಮರಳಲು ಇಚ್ಛೆ ಪಡ್ತಾ ಇದ್ದಾರೆ ನಿಮಗೆಲ್ಲ ಒಂದು ಕನ್ನಡದ ಅದ್ಭುತವಾದ ಪದ್ಯ ನಿಮಗೆ ಗೊತ್ತಿರಬಹುದು ಕವನ ಹಾಡನ್ನು ಕೇಳ್ತೀರಿ ಸ್ನೇಹಿತರೆ ಅದ್ಯಾವುದಂದ್ರೆ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅದರಲ್ಲಿ ಒಂದು ಸಾಲು ಬರುತ್ತೆ ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು ಎಂದಿಗಾದರೂ ಕಾಣದ ಕಡಲನು ಸೇರಬಲ್ಲೆನೇನು ಈ ಜಟಿಲ ಕಾನನ ಕುಠಿಲ ಪಥಗಳು ಇವುಗಳಿಂದ ಅಲ್ಲಿ ಕೂಡ ಕವಿ ಎಸ್ಕೇಪಿಸ್ಟ್ ಟೆಂಡೆನ್ಸಿ ಪಲಾಯನವಾದ ಅನುಭವಿಸ್ತಾ ಇದ್ದಾರೆ ಪಲಾಯನವಾದ ಅನ್ನುವ ಶಬ್ದಕ್ಕಿಂತ ಎಲ್ಲರಲ್ಲೂ ಒಂದು ಆಧ್ಯಾತ್ಮದತ್ತ ಸುಳಿಯುವ ಒಂದು ತುಡಿತ ಇರುತ್ತೆ ಆ ಆಧ್ಯಾತ್ಮಿಕತೆಯ ತುಡಿತ ಈ ಪ್ರಪಂಚದ ಜಂಜಾಟಗಳನ್ನು ಮೀರಿ ಶಾಂತತೆ ಮತ್ತು ಸುಖ ಆನಂದಗಳನ್ನು ನಾವು ಶಾಶ್ವತವಾಗಿ ಪಡೆಯುವ ಹಂಬಲ ಅದು ಅದೇ ರೀತಿ ಇಲ್ಲೂ ಕೂಡ ಕವಿ ಈ ಸೂಡು ಮಾಡರ್ನಿಸಮ್ ಆರ್ಟಿಫಿಷಿಯಾಲಿಟಿಯಿಂದ ಇದರಲ್ಲಿರುವಂಥ ಮೊನಾಟನಿಯಿಂದ ಮೆಕ್ಯಾನಿಕಲ್ ರುಟೀನಿಂದ ಅವರು ಹೊರಬರಲು ಪ್ರಯತ್ನ ಮಾಡ್ತಾ ಇದ್ದಾರೆ ಓ ಐ ಆಮ್ ಟಯರ್ಡ್ ಐ ಆಮ್ ಟಯರ್ಡ್ ಆಫ್ ಪೇಂಟೆಡ್ ರೂಫ್ಸ್ ಸಾಫ್ಟ್ ಆ್ಯಂಡ್ ಸಿಲ್ಕನ್ ಫ್ಲೋರ್ಸ್ ಅಂಡ್ ಲಾಂಗ್ ಫಾರ್ ಲಾಂಗ್ ಫಾರ್ ಅಂದರೆ ಆಸೆ ಪಡುವುದು ಬಯಸುವುದು ಲಾಂಗ್ ಫಾರ್ ವಿಂಡ್ ಬ್ಲೋನ್ ಕ್ಯಾನಪೀಸ್ ಆಫ್ ಕ್ರಿಮ್ಸನ್ ಗುಲ್ಮೋಹರ್ ಗುಲ್ಮೊಹರ್ ಅಂದರೆ ರೆಡ್ ಕಲರ್ ಆ ಕೆಂಪಾದ ಗುಲ್ಮೊಹರ್ಗಳ ಒಂದು ಗಿಡದ ಗಾಳಿಯನ್ನು ಬೀಸುವಂತಹ ತೋಪಿನ ಕಡೆಗೆ ಹೋಗಲು ಬಯಸ್ತಾ ಇದ್ದಾರೆ ಶಿ ಬಿಗಿನ್ಸ್ ಬೈ ಸೇಯಿಂಗ್ ದಟ್ ಶೀಸ್ ಸಿಕ್ ಆಫ್ ಪೇಂಟೆಡ್ ರೂಫ್ಸ್ ಅಂಡ್ ಸಾಫ್ಟ್ ಅಂಡ್ ಸಿಲ್ಕ್ ಅನ್ ಫ್ಲೋರ್ಸ್ ಮೀನಿಂಗ್ ದ ಮಾಡರ್ನ್ ಸಿವಿಲೈಸ್ಡ್ ಅಂಡ್ ಸೊಫಿಸ್ಟಿಕೇಟೆಡ್ ಲೈಫ್ ನೋಡ್ರಿ ಇಲ್ಲಿ ಪೇಂಟೆಡ್ ರೂಫ್ ಆ್ಯಂಡ್ ಸಾಫ್ಟ್ ಆ್ಯಂಡ್ ಸಿಲ್ಕನ್ ಫ್ಲೋರ್ಸ್ ಇಲ್ಲಿ ಈ ಶಬ್ದಗಳು ಏನನ್ನ ಪ್ರತಿನಿಧಿಸ್ತವೆ ಅಂದರೆ ಆಧುನಿಕತೆಯನ್ನು ನಾಗರಿಕತೆಯನ್ನು ಈ ಸುಧಾರಿತವಾದ ಜೀವನ ಅಂತ ಏನು ಹೇಳ್ತೀವಲ್ಲ ಅದನ್ನು ಆನ್ ದ ಅದ ಹ್ಯಾಂಡ್ ಈ ಕ್ರೇವ್ಸ್ ಫಾರ್ ಲಾಂಗ್ ಹ್ಯಾಂಗಿಂಗ್ ಕ್ಯಾನಪೀಸ್ ಆಫ್ ಬ್ರೈಟ್ ರೆಡ್ ಗುಲ್ಮೋಹಾಸ್ ಅವರಿಗೆ ಒಂದು ತುಡಿತ ಇದೆ ಬಯಕೆ ಇದೆ ಆ ಕೆಂಪು ಗುಲ್ಮೋಹರ್ಗಳ ಸುಳಿಯುವ ಗಾಳಿಯ ಕೆಳಗೆ ಅಡ್ಡಾಡಬೇಕು ಅಂತ ಲೈನ್ ಥ್ರೀ ಅಂಡ್ ಫೋರ್ ಆಮ್ ಟಯರ್ಡ್ ಆಫ್ ಸ್ಟ್ರೈಫ್ ಅಂಡ್ ಸಾಂಗ್ ಫೆಸ್ಟಿವಲ್ಸ್ ಅಂಡ್ ಫೇಮ್ ಅಂಡ್ ಲಾಂಗ್ ಟು ಫ್ಲೈ ವೇರ್ ಕ್ಯಾಶ್ ವುಡ್ಸ್ ಆರ್ ಬ್ರೇಕಿಂಗ್ ಇನ್ ಟು ಫ್ಲೇಮ್ ಇನ್ ದ ಲೈನ್ಸ್ ಥ್ರೀ ಅಂಡ್ ಫೋರ್ ದ ಪೋಟ್ ಈಸ್ ಆಲ್ಸೋ ಅಪ್ ಆಫ್ ಸ್ಟ್ರೈಫ್ ಅಂಡ್ ಸಾಂಗ್ ಇನ್ ಫೆಸ್ಟಿವಲ್ ಅಂಡ್ ಫೇಮ್ ಸ್ಟ್ರೈಫ್ ಜಂಜಾಟ ಸಾಂಗ್ ಹಾಡುಗಳು ಹಬ್ಬಗಳು ಬಿರುದು ಬಾವಲಿಗಳು ಇವೆಲ್ಲವುಗಳಿಂದ ಅವರಿಗೆ ಬೇಸರವಾಗಿದೆ ಬೇಸತ್ತು ಹೋಗಿದ್ದಾರೆ ದ ಅಫೆಕ್ಷನ್ ಆ್ಯಂಡ್ ಲಕ್ಸರಿ ಆಫ್ ದ ಕಾಂಟೆಂಪ್ರರಿ ಟೈಮ್ ಸೀನ್ಸ್ ಟು ಹಾಲೋ ಫಾರ್ ಅವರ್ ಟೇಸ್ಟ್ಸ್ ಆ ಕವಿಗೆ ಈ ಪ್ರಪಂಚದ ಪ್ರೀತಿ ಆಧಾರಗಳೆಲ್ಲ ಈ ಪ್ರಪಂಚದ ಲಕ್ಸರೀಸ್ ಇವೆಲ್ಲವೂ ಪೊಳ್ಳಾಗಿ ಕಾಣ್ತಾ ಇವೆ ದೇ ಓನ್ಲಿ ಲೀವ್ ಇನ್ ಹರ್ ಅ ಸೆನ್ಸ್ ಆಫ್ ವೈಡ್ ಅವುಗಳು ಅವರಲ್ಲಿ ಒಂದು ನಿರ್ವಾತದ ಭಾವನೆಯನ್ನು ಸೃಷ್ಟಿ ಮಾಡ್ತಾ ಇದೆ ಶಿ ಯಾನ್ಸ್ ಟು ರಿಪೀಟ್ ಇನ್ ಟು ದ ಫಾರೆಸ್ಟ್ ವಿತ್ ಅ ಕ್ಯಾಶಿಯ ಫ್ಲೋರಿಸಸ್ ಆ್ಯಂಡ್ ಆಸ್ಪೈರ್ಸ್ ಟು ಡ್ವೆಲ್ ಇನ್ ರಾಪ್ಚುರಸ್ ಅಂಡ್ ಎಂಥ್ರಾಲಿಂಗ್ ಅಟ್ಮಾಸ್ಫಿಯರ್ ದೇ ಅವರಲ್ಲಿ ಒಂದು ಬಯಕೆ ಇದೆ ಟು ರಿಪ್ರೀಟ್ ಇನ್ ಟು ದ ಫಾರೆಸ್ಟ್ ಈ ಪದ್ಯದ ಟೈಟಲ್ ಸಮ್ಮರ್ ವುಡ್ಸ್ ಅಂತ ಇದೆ ವುಡ್ಸ್ ಅಂದರೆ ಕಟ್ಟಿಗೆ ಅಲ್ಲ ಸ್ನೇಹಿತರೆ ವುಡ್ ಅಂದರೆ ಕಟ್ಟಿಗೆ ವುಡ್ಸ್ ಅಂದರೆ ಫಾರೆಸ್ಟ್ ಅಂತ ಕಾಡು ಅಂತ ಶಿ ವಾಂಟ್ಸ್ ಟು ಎಸ್ಕೇಪ್ ಇನ್ ಟು ದ ಫಾರೆಸ್ಟ್ಸ್ ಎಲ್ಲಿ ಕ್ಯಾಶಿಯಾ ಎಂಬ ಫ್ಲವರ್ ಟ್ರೀಸ್ ಬೆಳೀತಾ ಇವೆ ಎಲ್ಲಿ ಆನಂದದ ಒಂದು ವಾತಾವರಣ ತುಂಬಿ ತುಳುಕ್ತಾ ಇದೆಯೋ ಅಲ್ಲಿಗೆ ಅವರು ಹೋಗಲು ಬಯಸ್ತಾ ಇದ್ದಾರೆ ಲೈನ್ ಫೈವ್ ಟು ಏಟ್

ಲವ್ ಅಂದ್ರೆ ಇಲ್ಲಿ ಪ್ರೀತಿ ಅಲ್ಲ ಪ್ರಿಯತಮ ಅಂತ ನಿಮ್ಗೆ ಈಗಾಗ್ಲೇ ಕವಿ ಪರಿಚಯದಲ್ಲಿ ಹೇಳಿದ್ದೇನೆ ಡಾಕ್ಟರ್ ನಾಯ್ಡೂರವರನ್ನ ಸರೋಜನ್ ನಾಯ್ಡು ಅವರು ಪ್ರೀತಿಸ್ತಿದ್ರು ಅಂತ ಪ್ರಿಯತಮ್ನಿಗೆ ಕರೆ ಕೊಡ್ತಾ ಇದ್ದಾರೆ ಈ ಪ್ರಪಂಚದಿಂದ ಜಂಜಾಟದ ಪ್ರಪಂಚದಿಂದ ಈ ಹೊಗಳಿಕೆ ತೆಗಳಿಕೆಗಳ ಪ್ರಪಂಚದಿಂದ ದೂರ ಎಲ್ಲಿ ಪುಷ್ಪಗಳು ಅರಳಿ ಕುಣಿಯುತ್ತಿವೆಯೋ ಕೂಗಿಲೆಗಳು ಹಾಡುತ್ತಿವೆಯೋ ಆ ಒಂದು ವಾತಾವರಣಕ್ಕೆ ಜಾರಿ ಬಿಡೋಣ ಪ್ರೀತಿಯಿಂದ ನಾವು ಕಾಲ ಕಳೆಯೋಣ ಅಂತೇಳಿ ಓ ಲೆಟ್ ಫ್ಲಿಂಗ್ ಆಲ್ ಕೇರ್ ಅವೇ ಆ್ಯಂಡ್ ಲೈ ಅಲೋನ್ ಆ್ಯಂಡ್ ಡ್ರೀಮ್ ಎಲ್ಲ ಕಾಳಜಿಗಳನ್ನ ಎಲ್ಲ ಚಿಂತೆಗಳನ್ನ ಬದಿಗೊತ್ತಿ ನಾವು ಏಕಾಂತದಲ್ಲಿ ಡ್ರೀಮ್ ನೀತ್ ನೀತ್ ಅಂದರೆ ಬಿನೀತ್ ಬಿನೀತ್ ಅಂದರೆ ಕೆಳಗಡೆ ಡ್ರೀಮ್ ನೀತ್ ಟ್ಯಾಂಗಲ್ಡ್ ಬೋಸ್ ಆಫ್ ಟ್ಯಾಮರಿನ್ ಮಾಲ್ಸರಿ ಅನ್ ನೇಮ್ ಟ್ಯಾಮರಿಂಡ್ ಮಾಲ್ ಸಾರಿ ಆ್ಯಂಡ್ ನೀಮ್ ವೃಕ್ಷಗಳ ಕೆಳಗಡೆ ನಾವು ನಾವು ಕನಸನ್ನು ಕಾಣೋಣ ಪ್ರೀತಿಯಿಂದ ಆ ಕನಸಿನ ಲೋಕಕ್ಕೆ ಜಾರಿ ಬಿಡೋಣ ಅಂತ ಕಂಟಿನ್ಯೂಯಿಂಗ್ ದ ಲೈನ್ಸ್ ಫೈವ್ ಟು ಏಯ್ಟ್ ದ ಪೊಯೆಟ್ ಕಾಲ್ಸ್ ಆರ್ ಲವಲ್ ಟು ದ ಪ್ಯಾಸ್ಟ್ರಲ್ ವಿಸಿನಿಟಿ ಆಫ್ ನೇಚರ್ ವಿಯರ್ ದ ಕೋಯಲ್ಸ್ ಕಾಲ್ ಟು ಈಚ್ ಅದರ್ ಫ್ರಮ್ ಗ್ಲೇಡ್ಸ್ ಆ್ಯಂಡ್ ಗ್ಲೆನ್ಸ್ ವಿಯರ್ ಪ್ಯಾಷನ್ ಆ್ಯಂಡ್ ಇನ್ಸ್ಟಿಂಕ್ಟ್ ರೀನು ಅವರ್ ಕ್ಯಾಲ್ಕುಲೇಷನ್ ಆ್ಯಂಡ್ ಮ್ಯಾನ್ಫುಲೇಷನ್ ಐದರಿಂದ ಎಂಟನೇ ಸಾಲಿನಲ್ಲಿ ಕವಿ ಹೇಳ್ತಾ ಇದ್ದಾರೆ ತಮ್ಮ ಲವರ್ಗೆ ಪ್ರಿಯಕರಣಿಗೆ ಹೇಳ್ತಾ ಇದ್ದಾರೆ ಆ ಹಳ್ಳಿಗಾಡಿನ ಒಂದು ನಿಸರ್ಗದ ಸೌಂದರ್ಯದತ್ತ ನಾವು ಜಾರಿ ಬಿಡೋಣ ಕ್ಯಾಲ್ಕುಲೇಷನ್ಸ್ ಅಂಡ್ ಮ್ಯಾನಿಫುಲೇಷನ್ಸ್ ಅಂದ್ರೆ ಕೃತಕವಾದ ಈ ಪ್ರಪಂಚದ ಲೆಕ್ಕಾಚಾರಗಳೆಲ್ಲ ಕೃತಕ ಆಟಗಳನ್ನೆಲ್ಲ ಮೀರಿ ನಾವು ಆನಂದವನ್ನ ಪಡೆಯೋಣ ಶಿ ವಾಂಟ್ಸ್ ಟು ಲೆಟ್ ಗೋ ಆಫ್ ದ ಆರ್ಟಿಫಿಷಿಯಾಲಿಟಿ ಆಫ್ ಸೋಷಿಯಲ್ ಲಿವಿಂಗ್ ಅಂಡ್ ದ ಡ್ರಾಮಾ ಆಫ್ ಪಬ್ಲಿಕ್ ಲೈಫ್ ಶಿ ಡಿಸೈಸ್ ಟು ಪುಟ್ ಹರ್ ವರಿ ಸೈಡ್ ಅಂಡ್ ಲೈ ಇನ್ ದ ಕಂಪೆನಿ ಆಫ್ ಹರ್ ಲವರ್ ಈ ಸಾಮಾಜಿಕ ಜೀವನದ ಒಂದು ಕೃತಕವಾದ ಜೀವನವನ್ನು ತೊರೆದು ಈ ಡ್ರಾಮಾ ಆಫ್ ದ ಪಬ್ಲಿಕ್ ಲೈಫ್ ಸಾರ್ವಜನಿಕ ಜೀವನದ ಒಂದು ಡ್ರಾಮಾವನ್ನು ಕೂಡ ತೊರೆದು ಎಲ್ಲ ಚಿಂತೆಗಳನ್ನ ಬದಿಗೊತ್ತಿ ತನ್ನ ಪ್ರಿಯತಮನ ಒಂದು ಸಂಗಾತದಲ್ಲಿ ಅವರು ತಮ್ಮ ಸಮಯವನ್ನು ಕಳೆಯಲು ಬಯಸ್ತಾ ಇದ್ದಾರೆ ಬಿಲೋ ದ ಎಂಟ್ಯಾಂಗಲ್ ಬೋಸ್ ಆಫ್ ಟ್ಯಾಮರಿನ್ ಮಾಲ್ಸರಿ ನೇಮ್ ದಟ್ ರಿಮೂವ್ ದರ್ ಫ್ಯಾಟಿಂಗ್ ವಿತ್ ದರ್ ನ್ಯಾಚುರಲ್ ಶೇಡ್ ಇಲ್ಲಿ ಟ್ಯಾಮರಿನ್ ಮಾಲ್ಸರಿ ಮತ್ತು ನೀಮ್ ಗಿಡಗಳನ್ನು ಹೆಸರಿಸಿದ್ದಾರೆ ನಿಮಗೆಲ್ಲ ಗೊತ್ತಿರಬಹುದು ಬೇವಿನ ಮರ ತಂಪು ಅಂತ ಹೇಳಿ ಆ ರೀತಿ ಈ ಈ ಗಿಡಗಳ ಕೆಳಗೆ ಬರುವಂತಹ ಒಂದು ನೈಸರ್ಗಿಕವಾದ ನೆರಳನ್ನ ಸವಿಯೋಣ ಆ ನೆರಳಿನ ಅಡಿಯಲ್ಲಿ ನಮ್ಮೆಲ್ಲ ನೋವುಗಳನ್ನ ಮರೆಯೋಣ ಎಂಬುದು lines 9 to 12: and bind our brows with jasmine sprays and play on carven flutes to wake the slumbering serpent kings among the banyan roots, and roam at fall of even tide along the river's brink, and bathe in water lily pools where golden panthers drink. in these lines the poet wants to join their brows with jasmine's. ಜಾಯಿನ್ ಬ್ರೋಸ್ ವಿತ್ ಜಾಸ್ಮಿನ್ಸ್ ಅಂದರೆ ಪುಷ್ಪಗಳಿಂದ ತಮ್ಮನ್ನು ತೊಡಗಿಸಿಕೊಂಡು ಬಿಡೋಣ ಅಂತ ದೇ ಲಾಂಗ್ ಟು ಪ್ಲೇ ದ ಕಾವ್ಡ್ ಫ್ಲೂಟ್ಸ್ ಟು ಅವೇಕ್ ಅನ್ ದ ಸ್ಲಂಬರಿಂಗ್ ಸರ್ಪೆಂಟ್ಸ್ ಅಮಾಂಗ್ ದ ಥಿಕ್ ಬನಿಯನ್ ರೂಟ್ಸ್ ಆಲದ ಮರಗಳ ಒಂದು ಬೇರಿನ ಅಡಿಯಲ್ಲಿ ಅಡಗಿ ಕುಳಿತಿರುವಂತಹ ಮಲಗಿರುವಂತಹ ಸರ್ಪಗಳನ್ನು ಕೊಳಲಿನ ನಿಧಾನದಿಂದ ನಾವು ಎಬ್ಬಿಸೋಣ ದ ಸರ್ಪಂಚ್ ಇಸ್ ಅ ಸಿಂಬಲ್ ಆಫ್ ಅ ಫ್ಯಾಲಿಕ್ ಫಿಯರ್ ಇನ್ ವಿಲೇಜ್ ಸಾಂಗ್ ಫ್ಯಾಲಿಕ್ ಫಿಯರ್ ಜನಪದರು ಸರ್ಪಗಳ ಮೇಲೆ ಒಂದು ಭಯ ಹಾಗೂ ಭಕ್ತಿಯನ್ನು ಇಟ್ಟಿರ್ತಾರೆ ಆ ಒಂದು ಭಯ ಭಕ್ತಿಯಿಂದ ಅವುಗಳನ್ನು ಜಾಗೃತಗೊಳಿಸೋಣ ಎಂಬಂತೆ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಲೆಟರ್ ಅ ಡಸ್ಕ್ ಶಿ ವಿಶಿಸ್ಟ್ ರೋಮಿಥ ಲವ ಅಲಾಂಗ್ ದ ಬ್ಯಾಂಕ್ ಆಫ್ ರಿವರ್ ಆ್ಯಂಡ್ ಬೇದಿನ್ ವಾಟರ್ ಇಲ್ಲಿ ಪೂಲ್ಸ್ ವಿಯರ್ ಗೋಲ್ಡನ್ ಪ್ಯಾಂಥಸ್ ಡ್ರಿಂಕ್ ಸಾಯಂಕಾಲದ ಸಮಯದಲ್ಲಿ ತಾವರೆಗರಳ ಅರಳಿದಂತಹ ಒಂದು ಸರೋವರದಲ್ಲಿ ಎಲ್ಲಿ ಚಿರತೆಗಳು ನೀರನ್ನು ಕುಡಿಯಲು ಬರುತ್ತವೆಯೋ ಅಂತಹ ಒಂದು ಸುಂದರವಾದ ಸರೋವರದಲ್ಲಿ ನಾವು ಸ್ನಾನವನ್ನು ಗೈದು ಆ ನದಿಯ ದಡದ ಮೇಲೆ ಪ್ರೀತಿಯಿಂದ ಇರೋಣ ಎಂಬುದು ಈ ಕವಿಯ ಒಂದು ಬಯಕೆಯಾಗಿದೆ ಯು ಆ್ಯಂಡ್ ಆಯ್ ಟುಗೆದರ್ ಲವ್ ಇನ್ ದ ಡೀಪ್ ಬ್ಲಾಸಮಿಂಗ್ ಇಂಗ್ ಎನ್ ಗರ್ಟ್ ವಿತ್ ಲೋ ವಾಯ್ಸ್ ಸೈಲೆನ್ಸಸ್ ಅಂಡ್ ಗ್ಲೀಮಿಂಗ್ ಸಾಲಿಟ್ಯೂಡ್ಸ್ ಕಂಪ್ಯಾನಿಯನ್ಸ್ ಫ್ಲಸ್ಟ್ರಸ್ ಫ್ಲ ಡಾನ್ ಗೇ ಕಾಮ್ರೇಡ್ಸ್ ಆಫ್ ದ ನೈಟ್

ದೂರ ಸಾಗಿ ಆಳವಾದ ಆ ಕಾಡಿನ ಅಡಿಯಲ್ಲಿ ನಾವು ಬಹಳ ಮೆದುವಾದ ಧ್ವನಿಯುಳ್ಳಂತಹ ಆ ಕಾಡಿನಲ್ಲಿ ಯಾವುದೇ ತರಹದ ಡಿಸ್ಟರ್ಬೆನ್ಸ್ ಇರುವುದಿಲ್ಲ ಅಂತಹ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ನಮ್ಮ ಸಮಯವನ್ನು ಕಳೆಯೋಣ ಅಂತ ಕರೀತಾ ಇದ್ದಾರೆ ಕೊನೆ ಎರಡು ಸಾಲುಗಳು ಭಾಳ ಮುಖ್ಯ ದೇ ಆರ್ ಕಂಪ್ಯಾನಿಯನ್ಸ್ ಆಫ್ ಬ್ರೈಟ್ ಡೇ ಮೆರಿ ಕಾಮ್ರೇಡ್ಸ್ ಆಫ್ ದ ನೈಟ್ ಇನ್ ಶಾಲ್ ಬಿ ಫಿಲ್ಡ್ ವಿತ್ ಡಿಲೈಟ್ ಲೈಕ್ ಡಿವೈನ್ ಲವರ್ಸ್ ಲೈಕ್ ಕೃಷ್ಣ ಆ್ಯಂಡ್ ರಾಧಿಕಾ ಕೃಷ್ಣ ಮತ್ತು ರಾಧಿಕಾ ರವರು ದಿವ್ಯ ಪ್ರೇಮದ ಸಂಕೇತ ಆ ದಿವ್ಯ ಪ್ರೇಮಿಗಳ ಹಾಗೆ ನಾವು ಕೂಡ ಈ ಒಂದು ಸುಂದರವಾದ ಸಮಯದಲ್ಲಿ ನಾವು ಆನಂದದಿಂದ ಕಾಲ ಕಳೆಯುವ ಬಾ ಪ್ರಿಯತಮ ಎಂದು ಈ ಒಂದು ಕವನದಲ್ಲಿ ನಿವೇದನೆಯನ್ನು ಮಾಡ್ತಾ ಇದ್ದಾರೆ ಇಡೀ ಪದ್ಯದ ಸಾರಾಂಶವನ್ನು ಕೆಲವೇ ವಾಕ್ಯಗಳಲ್ಲಿ ಹೇಳಬೇಕಂದ್ರೆ ಕವಿ ಅಥವಾ ಕವಯಿತ್ರಿ ತಮ್ಮ ಪ್ರಿಯತಮನನ್ನು ಈ ಜಂಜಾಟ ತುಂಬಿದ ಪ್ರಪಂಚದಿಂದ ದೂರಸಾಗಿ ಆನಂದದಿಂದ ನೆಮ್ಮದಿಯಿಂದ ಶಾಂತವಾಗಿ ಅಕಾನನದ ಒಂದು ವಾತಾವರಣದಲ್ಲಿ ಪ್ರೇಮವನ್ನು ಅರಳಿಸೋಣ ಎಂಬಂಥ ಒಂದು ಕರೆ ಇದೆ ಈ ಪದ್ಯವನ್ನು ನಾವು ವಿಮರ್ಶಾತ್ಮಕವಾಗಿ ವಿಶ್ಲೇಷಣೆ ಮಾಡಿ ನೋಡೋಣ ದ ಟ್ರಾನ್ಸಿಷನ್ ಇನ್ ದ ಸ್ಟ್ಯಾಂಜರ್ಸ್ ಫ್ರಮ್ ಡೇ ಟು ಡಸ್ಕ್ ಗಮನಿಸಿ ಸ್ನೇಹಿತರೆ ಪದ್ಯ ಡೇ ಇಂದ ಸ್ಟಾರ್ಟ್ ಆಗುತ್ತೆ ಡಸ್ಕ್ ಅಂದರೆ ಸಾಯಂಕಾಲವರೆಗೆ ಮತ್ತೆ ರಾತ್ರಿಯವರೆಗೆ ಹರಿ ಹರಿವಿದೆ ಇದರಲ್ಲಿ ಸೆನ್ಸ್ ಔಂಟ್ ಆನ್ ಇಂಪ್ರೆಷನ್ ದಟ್ ಶಿ ವಾಂಟ್ಸ್ ಟು ಸ್ಪೆಂಡ್ ಆಫ್ ಆಲ್ ಆಫ್ ಟೈಮ್ ವಿತ್ ಹರ್ ಬಿಲವೆಟ್ ಈ ಒಂದು ಬದಲಾವಣೆ ಏನಿದೆಯಲ್ಲ ಮಾರ್ನಿಂಗ್ ಟು ನೈಟ್ ಡೇ ಟು ನೈಟ್ ಇದು ಏನು ಹೇಳುತ್ತೆ ಇಡೀ ದಿನ ಅವರು ತಮ್ಮ ಪ್ರಿಯತಮನೊಂದಿಗೆ ಪ್ರೀತಿಯಲ್ಲಿ ಕಾಲ ಕಳೆಯುವಂಥ ಒಂದು ಸಂಕೇತವನ್ನು ಕೊಡ್ತಾ ಇದೆ ಇನ್ ದ ಮೂಮೆಂಟ್ ಫ್ರಮ್ ಸ್ಟ್ಯಾಂಜಾ ಟು ಸ್ಟ್ಯಾಂಜ ಶಿ ಟ್ರಾನ್ಸೆಂಡ್ ಫ್ರಮ್ ವೆಜಿಟೇಷನ್ ಟು ಆ್ಯನಿಮಲ್ ಎಕ್ಸಿಸ್ಟೆನ್ಸ್ ವೆಜಿಟೇಷನ್ ಅಂದರೆ ಸಸ್ಯವರ್ಗ ಆ್ಯನಿಮಲ್ ಎಕ್ಸಿಸ್ಟೆನ್ಸ್ ಅಂದರೆ ಪ್ರಾಣಿಗಳ ಅಸ್ತಿತ್ವ ಡಿವೈನ್ ಲೆವೆಲ್ ಆಫ್ ಕೃಷ್ಣ ಅನ್ನೋ ಅಧಿಕಾರ ಅಂದರೆ ಆಧ್ಯಾತ್ಮಿಕವಾದ ಉನ್ನತವಾದ ಪ್ರೇಮದ ಸ್ಥಿತಿ ಅಂತ ಗಿಡಮರಗಳಿಂದ ತುಂಬಿದ ಒಂದು ಪ್ರದೇಶದಿಂದ ಅವರು ಪ್ರಾಣಿಗಳ ಅಸ್ತಿತ್ವದ ಕಡೆಗೆ ಬರ್ತಾರೆ ಅಲ್ಲಿಂದ ಮುಂದೆ ಅದು ಎಲ್ಲಿಗೆ ಹೋಗುತ್ತೆ ಅಂದರೆ ಒಂದು ಆಧ್ಯಾತ್ಮಿಕತೆ ಲೆವೆಲ್ಗೆ ಹೋಗುತ್ತೆ ಇಲ್ಲಿ ಒಂದು ಗ್ರೇಡೆಡ್ ಲೆವೆಲ್ ಆಫ್ ಟ್ರಾನ್ಸಿಷನ್ ಇದೆ ಇಲ್ಲಿ ಒಂದು ವೆಜಿಟೇಷನ್ ಲೆವೆಲಿಂದ ಅದು ಒಂದು ಪ್ರಾಣಿಗಳ ಅಸ್ತಿತ್ವದ ಲೆವೆಲಿಗೆ ಹೋಗಿ ಅಲ್ಲಿಂದ ದೈವತ್ವದ ಒಂದು ಸ್ಥಿತಿಗೆ ಇರುವಂತಹ ಪ್ರೇಮವನ್ನು ಇಲ್ಲಿ ನಿವೇದನೆ ಮಾಡ್ತಾ ಇದ್ದಾರೆ ಇಟ್ ಸಿಗ್ನಿಫೈಸ್ ದ ಲೆವ್ ಎಲಿವೇಶನ್ ಆಫ್ ಅರ್ ಸ್ಪಿರಿಟ್ ಫ್ರಮ್ ಕಾರ್ನಲ್ ಟು ದ ಡಿವೈನ್ ಇದು ಏನನ್ನ ಚೂಸುತ್ತಂದರೆ ಭೌತಿಕವಾದ ಪ್ರಪಂಚದಿಂದ ಆಧ್ಯಾತ್ಮಿಕವಾದ ಉನ್ನತಿಗೆ ಏರುವಂಥ ಅವರ ಆತ್ಮದ ಬಯಕೆ ನಾನೊಂದು ಕನ್ನಡದ ಪದ್ಯ ಹೇಳಿದೆ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅಂಥೇಳಿ ಆದರೆ ಆ ಲೌಕಿಕ ಪ್ರಪಂಚದಿಂದ ನಾವು ಆಧ್ಯಾತ್ಮಿಕ ಪ್ರೀತಿಯನ್ನು ಬಯಸ್ತಾ ಇದ್ದೇವಲ್ಲ ಅದು ಕಾಣದ ಕಡಲಿಗೆ ಬಯಸುವ ಒಂದು ಹಂಬಲ ಆಗಿರುತ್ತೆ ಆಟ್ ಅನದರ್ ಲೆವೆಲ್ ಶಿ ಟ್ರಾನ್ಸೆಂಡ್ಸ್ ಫ್ರಮ್ ರಿಫೈನ್ಡ್ ರಿಯಾಲಿಟಿ ಟು ಮಿಥಿಕಲ್ ರಿಯಾಲಿಟಿ ಇನ್ನೊಂದು ಲೆವೆಲ್ನಲ್ಲಿ ನಾವು ಗಮನಿಸುವುದಾದರೆ ಇಲ್ಲಿ ಇನ್ನೊಂದು ರೀತಿಯ ಪರಿವರ್ತನೆ ಇದೆ ಅದು ರಿಯಾಲಿಟಿ ಟು ಮಿಥಿಕಲ್ ರಿಯಾಲಿಟಿ ಅಂದರೆ ವಾಸ್ತವಿಕತೆಯಿಂದ ಮಿಥ್ಯಾ ವಾಸ್ತವಿಕತೆ ಅಥವಾ ಮೈಥಾಲಜಿಕಲ್ ಮಿಥಿಕಲ್ ರಿಯಾಲಿಟಿ ಕೃಷ್ಣ ರಾಧೆಯರು ಅವರು ಪೌರಾಣಿಕ ಪಾತ್ರಗಳೇ ಇರಬಹುದು ಆದರೆ ಆ ಒಂದು ಒಂದು ದೈವತ್ವದ ಒಂದು ಸತ್ಯದ ಕಡೆಗೆ ನಾವು ಹರಿಯುವಂಥ ಒಂದು ಒಂದು ಬದಲಾವಣೆ ಇದೆ ದಿಸ್ ಅಪಿಯರ್ಸ್ ಟು ಬಿ ಹರ್ ಪ್ಯಾನೇಶಿಯಾ ಟು ದ ನಿಹಿಲಿಸಮ್ ದಟ್ ಎಕ್ಸಿಸ್ಟ್ಸ್ ಇನ್ ದ ಮಾಡರ್ನ್ ಲಿವಿಂಗ್ ಇಲ್ಲಿ ಎರಡು ಶಬ್ದಗಳು ಗಮನಿಸಿ ಪ್ಯಾನೇಷಿಯಾ ನಿಹಿಲಿಸಂ ನಿಹಿಲಿಸಮ್ ಅಂದ್ರೆ ಶೂನ್ಯತ್ವ ಏನೂ ಇಲ್ಲ ಎಂಬ ಭಾವನೆ ಪ್ಯಾನೇಷಿಯಾ ಅಂದ್ರೆ ಅಮೃತ ಈ ಆಧುನಿಕ ಜೀವನದಲ್ಲಿ ಏನೂ ಇಲ್ಲ ಎಲ್ಲವೂ ಮಿಥ್ಯೆ ಎಂಬ ಭಾವನೆಗೆ ಅಮೃತ ಸಮಾನವಾಗಿ ದೈವತ್ವದ ಒಂದು ಪ್ರೀತಿಯನ್ನು ಬಯಸ್ತಾ ಇದ್ದಾರೆ ದಿಸ್ ಈಸ್ ಹರ್ ಕಾನ್ಸೆಪ್ಟ್ ಆಫ್ ಎಕ್ಸಿಸ್ಟ್ಯಾನ್ಷಿಯಾಲಿಸ್ಟ್ ಎಸ್ಕೇಪಿಸಮ್ ಇದು ಅವರ ಒಂದು ವಾಸ್ತವಿಕ ಪಲಾಯನವಾದವನ್ನು ಕೂಡ ತೋರಿಸ್ತಾ ಇದೆ ದಯವಿಟ್ಟು ಸ್ನೇಹಿತರೆ ಇಲ್ಲಿವರೆಗೆ ನಾನು ಮಾಡಿದಂಥ ಎಕ್ಸ್ಪ್ಲನೇಷನನ್ನು ನಿಮಗೆ ಎಲ್ಲಾದರೂ ಕನ್ಫ್ಯೂಷನ್ಸ್ ಇದ್ದರೆ ಮತ್ತೆ ಮತ್ತೆ ರಿಪೀಟ್ ಮಾಡಿ ನೀವು ಇದನ್ನು ನೋಡಬಹುದು ಈಗ ನಾವು ಈ ಪದ್ಯದ ಒಂದು ಮೌಲ್ಯಮಾಪನಕ್ಕೆ ಹೋಗ್ಬಿಡೋಣ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್

Modern life, civilized life, sophisticated life, all the above. Take your time. We'll see the answers in the last part. Third question: Which words does the poet use to depict nature? Gulmohas, cashia woods, coils, tree names. Second option Peacocks, Mountains and Valleys. Third option Fruits, Vegetables and Spices. D Hills, Oceans and Clouds. Take your time. Let's see the answers at the last. Name the mythical characters evoked in the poem Ram and Sita, Radha and Krishna, Vishnu and Lakshmi, Shiva and Parvati. ಆನ್ಸರ್ ಹೇಳಿ ಹೂಮ್ ಡಸ್ ದ ಪೋಯಟ್ ಕಾಲ್ ಟು ರಿಟರ್ನ್ ಟು ನೇಚರ್ ವಿತ್ ಹರ್ ಹರ್ ಬ್ರದರ್ ಹರ್ ಲವರ್ ಹರ್ ಫ್ರೆಂಡ್ ಹರ್ ಚಿಲ್ಡ್ರನ್ ಓಕೆ ಈ ಐದು ಪ್ರಶ್ನೆಗಳಿಗೆ ಉತ್ತರಗಳು ಈ ರೀತಿವೆ ದ ನೈಟಿಂಗ್ ಏಲ್ ಆಫ್ ಇಂಡಿಯಾ ಆಲ್ ದ ಅಬೌವ್ ಗುಲ್ಮೊಹರ್ಸ್ ಕೇಶಿಯಾ ವುಡ್ಸ್ ಕೋಯಲ್ಸ್ ಟ್ರೀಸ್ ನೇಮ್ಸ್ ರಾಧಾ ಆ್ಯಂಡ್ ಕೃಷ್ಣ ಹಾಲ್ ಅವರ್ ಈ ಆನ್ಸರ್ನ ಎಕ್ಸ್ಪ್ಲೇನ್ ಮಾಡಿಬಿಡ್ತೇನೆ ನಂಬರ್ ಒನ್ ದ ನೈಟಿಂಗಿಯಲ್ ಆಫ್ ಇಂಡಿಯಾ ಇದು ಸರೋಜಿನ ನಾಯ್ಡು ಅವರವರಿಗಿರುವಂತಹ ದೊರದು ಆಲ್ ದ ಅಬೌವ್ ಕೃತ್ರಿಮವಾದ ಪ್ರಪಂಚದ ಲಕ್ಷಣಗಳು ಯಾವುವು ಅಂಥೇಳಿ ಆನ್ಸರ್ ಎಲ್ಲವೂ ಕೂಡ ಮೇಲಿನ ಎಲ್ಲವೂ ಗುಲ್ಮೊಹರ್ಸ್ ಕೇಶಿಯಾ ವುಡ್ಸ್ ಕೋಯಲ್ಸ್ ಟ್ರೀ ನೇಮ್ಸ್ ಇಲ್ಲಿ ಕವಿ ವ್ಯಕ್ತಪಡಿಸಿರುವಂಥ ನೈಸರ್ಗಿಕ ರಾಧಾ ರಾಧಾಕೃಷ್ಣ ಕವಿ ಬಯಸುವ ಆಧ್ಯಾತ್ಮಿಕ ಪ್ರೇಮಿಗಳ ಜೋಡಿ ಇದು ಹರ್ ಲವರ್ ಯಾರಿಗೆ ಈ ಕರೆಯನ್ನು ನೀಡಿದ್ದಾರೆ ಎಂಬುದಾಗಿ ಅವರ ಪ್ರಿಯತಮನಿಗೆ ಥ್ಯಾಂಕ್ ಯು